ಇದೀಗ ರಾಮಾಚಾರ್ಯ ಮನೆಗೆ ಬಂದಿದ್ದಾಳೆ ಚಾರು. ಹೌದು, ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು, ಪ್ರೋಮೋ ನೋಡೇ ಇರ್ತೀರಾ, ರಾಮಾಚಾರ್ಯ ಮನೆಗೆ ಎಂಟ್ರಿ ಕೂಟ್ ಆಗಿದೆ. ಅಂಥದ್ರಲ್ಲಿ ತಾಯಿ ಮಮತಾ ಬೇಡ, ಹೋಗೋಕ್ಕೆ ನಾನು ಕಳಿಸೋಕ್ಕೆ ನಾನು ಬಿಡೋದಿಲ್ಲ ಅಂತ ಕೂಡ ಪೆಟ್ರೋಲ್ ಇಟ್ಕೊಂಡು ಸುರ್ಕೊಳ್ಳೋಕ್ಕೆ ಹೋಗ್ತಾಳೆ. ಅಂಥದ್ರಲ್ಲಿಯೂ ಕೂಡ ಜೈಶಂಕರ್ ಕಪ್ಪಳಕ್ಕೆ ಹೊಡಿತಾನೆ, ಚಾರುನ ಕರ್ಕೊಂಬಂದಿದ್ದಾನೆ, ಈಗ ರಾಮಾಚಾರ್ಯ ಮನೆಗೆ ಬಿಟ್ಟಿದ್ದಾನೆ. ಈ ಕಡೆ ನೋಡೋದಾದ್ರೆ ರಾಮಾಚಾರ್ಯಗೇನೆ ಪಾಪ ಜಾಗ ಇಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ನಾರಾಯಣ ಆಚಾರ್ಯರು. ಅಂಥದ್ರಲ್ಲಿ ಚಾರು ಮನೆಗೆ ಬಂದಿದ್ದಾಳೆ. ಸೊ ವೈಶಾಖ ಬಂದ ತಕ್ಷಣ ಎಂಟ್ರಿ ಕೊಟ್ಟ ತಕ್ಷಣ ಬಯಲು ಶುರು ಮಾಡ್ತಾಳೆ. ಆಚಾರ್ಯರು ಕೂಡ ಪ್ರಶ್ನೆ ಮಾಡ್ತಾರೆ, ನಾನು ಎಲ್ಲಿಗೂ ಹೋಗಕ್ ಬಂದಿಲ್ಲ, ನಾನು ನನ್ನ ಗಂಡನ ಜೊತೆ ಬಾಳಕ್ ಬಂದಿರೋದು, ನನಗೆ ರಾಮಾಚಾರಿ ತಾಳಿ ಕಟ್ಟಿದ್ದಾರೆ, ನಾನು ಅವರ ಹೆಂಡತಿ, ಇದು ನನ್ನ ಗಂಡನ ಮನೆ, ನಾನು ಇದೇ ರಾಮಾಚಾರಿ ಜೊತೆಗೇ ಬದುಕೋದು, ಅವರ ಜೊತೆನೆ ಸಂಸಾರ ಮಾಡೋದು ಹೀಗೆಂದು ಹೇಳ್ತಾಳೆ. ಈಗ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯವಾಗೋಯ್ತು, ಚಾರು ಎಂಟ್ರಿ ಕೊಟ್ಟಂತೆ ಇದ್ದಕ್ಕಿದ್ದಂತೆ ಚಾರು ಎಂಟ್ರಿ ಕೊಟ್ಟಿದ್ದಾಳೆ. ಎಲ್ಲರಿಗೂ ಕೂಡ ಗಾಬರಿ, ರಾಮಾಚಾರ್ಯ ಕೂಡ ಫುಲ್ ಶಾಕ್ ಆಗ್ಬಿಟ್ಟ. ಚಾರು ಬರ್ತಾಳೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಚಾರು ಎಂಟ್ರಿಯಿಂದಾಗಿ ಮನೇಲಿ ಇನ್ಯಾವ ಕೋಲಾಹಲ ಎದ್ದಾಡುತ್ತೆ, ಯಾವ ರೀತಿಯ ಒಂದು ಗಲಾಟೆ ಶುರುವಾಗುತ್ತೆ, ಕಿರುಕುಳ ಶುರುವಾಗುತ್ತೆ, ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸಂಚಿಕೆ ಅಂತೂ ತುಂಬ ಚೆನ್ನಾಗಿ ಪ್ರಸಾರವಾಗ್ತಿದೆ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಾರೆ, ಜನರ ಒಂದು ನೆಚ್ಚಿನ ಧಾರಾವಾಹಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೂ ಕೂಡ ಇಷ್ಟವಾಯ್ತಾ, ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ತಪ್ಪದೆ ತಿಳಿಸಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ನಿಮಗೆ ಇದರಲ್ಲಿ ಯಾವ ಪಾತ್ರಧಾರಿಗಳು ಇಷ್ಟ, TRPಯಲ್ಲಿ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ದಿನದಿಂದ ದಿನಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗ್ತಿದೆ. ಚಾರು ಈಗ ಎಂಟ್ರಿ ಕೊಟ್ಟ ಮೇಲಂತೂ ಇನ್ನು ಯಾವ ರೀತಿ ಸಂಸಾರ ಮಾಡ್ತಾಳೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ರಾಮಾಚಾರ್ಯ ಮತ್ತು ಚಾರು ಮನೆ ಬಿಟ್ಟು ಹೋಗ್ತಾರೆ ಅಥವಾ ಇದೇ ಮನೆಯಲ್ಲಿ ಸಂಸಾರ ಶುರು ಮಾಡ್ತಾರೆ? ಆಚಾರ್ಯರು ಇಬ್ಬರನ್ನು ಕೂಡ ಕ್ಷಮಿಸಿ ಮನೆಯೊಳಗಡೆ ಕರ್ಕೊಳ್ತಾರೆ, ಆರತಿ ಹತ್ತುತ್ತಾರೆ, ಸೇರನ್ನು ಇಟ್ಟು ಸೇರನ್ನು ಒದಿಸುತ್ತಾರೆ, ನವ ಜೋಡಿ ಬೇರೆ. ಪದ್ಮನಾಭ ಕುಟುಂಬದವರು ಫ್ಯಾಮಿಲಿಗೆ ಶಾಪವನ್ನು ಹಾಕೋಗಿದ್ದಾರೆ. ಈ ಎಲ್ಲ ಆಘಾತದಿಂದ ಮಾನ ಮರ್ಯಾದೆ ಕಳೆದುಕೊಂಡಿದ್ದಾರೆ ಆಚಾರ್ಯರು, ಅವರಿಗೆ ಮೂರ್ಖಾಸಿನ ಬೆಲೆ ಇಲ್ಲದಂತಾಗಿದೆ. ಸೊ ಯಾವ ರೀತಿ ಇವರು ಮುಖವನ್ನು ತೋರಿಸ್ತಾರೆ, ಅವರ ಮರ್ಯಾದೆ ಹೋಗಿದೆ, ಮೊದಲೇ ಕಣ್ಣೀರು ಹಾಕ್ತಿದ್ದಾರೆ, ಯಾವ ರೀತಿ ರಾಮಾಚಾರ್ಯ ತಂದೆಗೆ ಸಮಾಧಾನ ಮಾಡ್ತಾನೆ ಕಾದು ನೋಡಬೇಕು.